ಬಾರಿ ಹಲವು ನಾಯಕರುಗಳನ್ನು ಭೇಟಿ ಮಾಡಿ ಮನವರಿಕೆ ಮಾಡಿದ್ದೇವೆ. ಸಿ ಮತ್ತು ಡಿ ದರ್ಜೆಯ ಕ್ಷೇತ್ರಗಳನ್ನು ಕೊಡುವ ಬದಲು ಎ ಮತ್ತು ಬಿ ದರ್ಜೆಯ ಕ್ಷೇತ್ರಗಳಲ್ಲಿ ಅರ್ಹ ಅಭ್ಯರ್ಥಿಗಳಿದ್ದರೆ ಬದಲಾಯಿಸಿ ಭೋವಿ ಸಮಾಜದವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಭಾಜಪದ ಅಗ್ರಜರಲ್ಲಿ ನಾವು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕಾರಣ, ಭೋವಿ ಸಮಾಜವನ್ನು ಕೈಬಿಡುವಂಥ ಕೆಲಸವನ್ನು ಮಾಡಬಾರ್ದು ಎನ್ನುವಂಥದ್ದನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಕಾಂಗ್ರೆಸ್ನಲ್ಲಿ ಇತಿಹಾಸವನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡಿರುವಂತಹದ್ದು ಪುಲಕೇಶಿ ನಗರದ ಅಖಂಡ ಶ್ರೀನಿವಾಸ ಮೂರ್ತಿಯವರು. ಅವರು ಸರಿಸುಮಾರು 90,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮುಕುಟಮಣಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಅಂತಹ ಅಂತರದ ವಿಜಯವನ್ನು ಸಾಧಿಸಿದಂಥರಿಗೆ ಟಿಕೆಟ್ ಘೋಷಣೆಯಲ್ಲಿ ವಿಳಂಬ ನೀತಿಯನ್ನು ಮಾಡುತ್ತಿರುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭೋವಿ ಸಮಾಜನೂ ಕೂಡ ಒಮ್ಮೆ ಆಲೋಚನೆ ಮಾಡುವಂತಹ ವಿಚಾರಕ್ಕೆ ಅಣಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಇಬ್ಬರು ಹಾಲಿ ಶಾಸಕರಿಗೆ ವಿಳಂಬ ನೀತಿಯನ್ನು ಲಿಂಗಸ್ಕೂರು ಮತ್ತು ಪುಲಕೇಶಿ ನಗರದಲ್ಲಿ ನಡೀತಾ ಇದೆ. ಹಾಗೆ ಅರ್ಹ ಅಭ್ಯರ್ಥಿಗಳಿಗೆ ಕಳೆದ ಬಾರಿ 7 ಅಭ್ಯರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು, ಈಗ ಕೇವಲ ಇನ್ನೂ ಇಬ್ಬರಿಗೆ ಮಾತ್ರ ಘೋಷಣೆ ಮಾಡಿದರೆ ಇನ್ನೂ ಈ ಸಾಮಾಜಿಕ ನ್ಯಾಯದಡಿಯಲ್ಲಿ ಭೋವಿ ಸಮಾಜಕ್ಕೆ ಅವಕಾಶವನ್ನು ಕೊಡೋದರಲ್ಲಿ ಹಿನ್ನಡೆಯನ್ನು ಕಾಂಗ್ರೆಸ್ ಪಕ್ಷ ತೋರಿಸ್ತಾ ಇರೋದ್ರಿಂದ ಅವರ ವಿಚಾರವಾಗಿ ಕೂಡ ಸಮುದಾಯದಲ್ಲಿ ಚಿಂತನೆ ನಡೀತಾ ಇದೆ. ಕಾರಣ, ಭಾಜಪ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಭೋವಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಅವರನ್ನು ವಿಧಾನಸಭೆಗೆ ಕರೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ಸಮಾಜ ಒಂದು ಸಭೆಯನ್ನು ಸೇರಿ ವ್ಯತಿರಿಕ್ತವಾಗಿರುವಂತಹ ಆಲೋಚನೆ ಮಾಡುವಂತಹ ದಿನಮಾನಗಳು ಬರ್ತಾ ಇದ್ದಾವೆ. ಕಾರಣ, ಇದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಬೇಕು ಅಂತೇಳಿ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕ್ಷೇತ್ರದಿಂದ ಭೋವಿ ಸಮಾಜವನ್ನು ರಾಷ್ಟ್ರೀಯ ಪಕ್ಷಗಳು ಪರಿಗಣಿಸ್ತಿರೋದನ್ನು ಗಮನಿಸಿ ನಮ್ಮ ನಿರ್ಧಾರ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನಮ್ಮ ನಡೆಯೂ ಕೂಡ ಗೊತ್ತಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಸಿಂಹಾವಲೋಕನ ಮಾಡಿಕೊಂಡು ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಭೋವಿ ಸಮಾಜಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಮಾಡಿರುವಂತಹ ಸಾಮಾಜಿಕ ಅನ್ಯಾಯವನ್ನು ಮುಂದುವರಿಸಬೇಡಿ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ. ಈ ವಿಚಾರವಾಗಿ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳನ್ನು ಬೆಂಗಳೂರಿನಲ್ಲಿ ಹಾಗೂ ದೆಹಲಿಯಲ್ಲಿ ಭೇಟಿ ಮಾಡಿ ಬಂದು ಸಮುದಾಯದ ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬಂದಿದ್ದೇವೆ.